ಹಲೋ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಕನ್ನಡ ಲೋಕ ಚಾನೆಲ್ಗೆ ಸ್ವಾಗತ. ಗೆಳೆಯರೇ, ನೀವು ಕೂಡ ಏನಾದರೂ ರೈತರಾಗಿದ್ದರೆ ನಮ್ಮ ರಾಜ್ಯ ಸರ್ಕಾರದಿಂದ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಎಲ್ಲ ಒಂದು ಗ್ರಾಮೀಣ ಭಾಗದ ಜನತೆಗೆ ನಮ್ಮ ರಾಜ್ಯ ಸರ್ಕಾರದಿಂದ ಮತ್ತೊಂದು ಗುಡ್ ನ್ಯೂಸ್. ಈ ಒಂದು ಹೊಡೆದಲ್ಲಿ ಎಲ್ಲ ಮಾಹಿತಿಯನ್ನು ನೋಡೋಣ. ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವೇನಾದರೂ ಸಮಸ್ಯೆಗಳಿಗೆ ಜ್ಯೋತಿಷದ ಪರಿಹಾರಕ್ಕಾಗಿ ಹುಡುಕ್ತಾ ಇದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ದುರ್ಗಾ ಪ್ರಸಾದ್ ಗುರುಜಿಯವರಿಗೆ ನೀವು ಕರೆ ಮಾಡ್ಬೋದು. ಗುರುಜಿಯವರ ನಂಬರ್ ಕೂಡ ನಾನು ನಿಮಗೆ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೇನೆ. ಫ್ರೆಂಡ್ಸ್, ಯಾವುದೇ ಸಮಸ್ಯೆ ಇದ್ದರೂ ಕೂಡ ನೀವು ಕಾಲ್ ಮಾಡಿ ಜ್ಯೋತಿಷದ ಪರಿಹಾರವನ್ನು ಕೂಡ ಗುರುಜಿಯವರಿಗೆ ಕೇಳ್ಬೋದು. ಬನ್ನಿ ಫ್ರೆಂಡ್ಸ್, ಇಂದಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೆಳೆಯರೇ, ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕೇಂದ್ರ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರ ಹಲವಾರು ಒಂದು ಯೋಜನೆಗಳನ್ನು ರೈತರಿಗಾಗಿ ಈಗಾಗಲೇ ತೆಗೆದುಕೊಂಡು ಬಂದಿದೆ. ಫ್ರೆಂಡ್ಸ್, ನಮ್ಮ ರಾಜ್ಯ ಸರ್ಕಾರ ಈಗಾಗಲೇ 15 ದಿನಗಳ ಕಾಲ ಕರ್ನಾಟಕವನ್ನು ಲಾಕ್ಡೌನ್ ಘೋಷಣೆ ಮಾಡಿದ್ದು, ಈ ಒಂದು ಸಂದರ್ಭದಲ್ಲಿ ರೈತರಿಗೆ ಯಾವುದೇ ಒಂದು ತೊಂದರೆ ಆಗದಂತೆ ಅವರಿಗೆ ಕೃಷಿ ಚಟುವಟಿಕೆಗಳನ್ನು ಮಾಡಲು ಸಮಯದ ಒಂದು ನಿಗದಿಯನ್ನು ಮಾಡಿದ್ದಾರೆ. ಹೌದು ಫ್ರೆಂಡ್ಸ್, ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ರೈತರು ತಮ್ಮ ಒಂದು ಯಾವುದೇ ಒಂದು ಬೆಳೆಗಳಾಗಿರ್ಬೋದು ಅಥವಾ APMC ಯಾವುದೇ ಒಂದು ಕೆಲಸ ಆಗಿರ್ಬೋದು, ಕೃಷಿ ಪರಿಕರಗಳನ್ನು ಪರ್ಚೇಸ್ ಮಾಡೋದಾಗಿರ್ಬೋದು, ಎಲ್ಲವನ್ನು ಕೂಡ ಮಾಡ್ಬೋದು. ಮತ್ತು ರೈತರು ಈ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ತಮ್ಮ ಒಂದು ಸಾಮಾಜಿಕ ಅಂತರ, ಮಾಸ್ಕ್ಗಳನ್ನು ಕಡ್ಡಾಯವಾಗಿ ಧರಿಸಿ ಆ ಒಂದು ನಿಯಮಗಳನ್ನು ಪಾಲನೆ ಕೂಡ ಮಾಡಬೇಕು ಎಂದು ಯಡಿಯೂರಪ್ಪನವರು ಈಗಾಗಲೇ ಹೇಳಿದ್ದಾರೆ. ಫ್ರೆಂಡ್ಸ್, ಇದೇ ರೀತಿ ಮುಂಗಾರು ಮೊದಲೇ ರೈತರಿಗೆ ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ, ಮುಂಗಾರು ಹಂಗಾಮಿಗೆ ಅಗತ್ಯವಾದ ರೈತರಿಗೆ ಬೇಕಾದ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳ ಒಂದು ಕೊರತೆಯಾಗದಂತೆ ಎಲ್ಲ ಒಂದು ಅಧಿಕಾರಿಗಳು ಎಚ್ಚರವನ್ನು ವಹಿಸಬೇಕೆಂದು ಕೃಷಿ ಇಲಾಖೆ ಅಧಿಕಾರಿಗಳಿಂದ ಮಾಹಿತಿ ಬಂದಿದೆ. ಹೌದು ಫ್ರೆಂಡ್ಸ್, ಈಗಾಗಲೇ ರಸಗೊಬ್ಬರಗಳ ಒಂದು ಬೆಲೆಯು ಕೂಡ ಹಲವಾರು ಜನರು ಒಂದು ಹೊಸ ರೇಟ್ಗೆ ಮಾರಾಟ ಮಾಡ್ತಾ ಇದ್ದಾರೆ. ಹಳೆಯ ದಾಸ್ತಾನು ಇದ್ದರೆ ಆ ಒಂದು ದಾಸ್ತಾನುಗಳನ್ನು ಹಳೆಯ ಬೆಲೆಯಲ್ಲಿ ಮಾರಾಟವನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ಹೊಸ ಬೆಲೆಗೆ, ಅಂದರೆ ಹೆಚ್ಚಿನ ಒಂದು ಬೆಲೆಗೆ ರೈತರಿಗೆ ಮಾರಾಟ ಮಾಡಿ ಅವರಿಂದ ಒಂದು ಹಣವನ್ನು ದೋಚಬಾರದೆಂದು ರಸಗೊಬ್ಬರಗಳ ಒಂದು ಮಾರಾಟ ಮಳಿಗೆಗೂ ಕೂಡ ಎಚ್ಚರಿಕೆಯನ್ನು ನೀಡಿದ್ದಾರೆ. ಫ್ರೆಂಡ್ಸ್, ಹೌದು ಗೆಳೆಯರೇ, ರೈತರ ಒಂದು ಮುಂಗಾರು ಹಂಗಾಮ ಅಂತಲೇ ಹೇಳ್ಬೋದು. ಇವಾಗ ರೈತರಿಗೆ ಇಂಥ ಸಂದರ್ಭದಲ್ಲಿ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳು ತುಂಬಾ ಒಂದು ಅವಶ್ಯಕತೆ ಇರುತ್ತೆ. ಯಾವುದೇ ಕಾರಣಕ್ಕೂ ರಸಗೊಬ್ಬರಗಳ ಒಂದು ಕೊರತೆ ರೈತರಿಗೆ ಆಗಬಾರದು. ಏಕೆಂದರೆ COVID-19 ಸಂದರ್ಭದಲ್ಲಿ ಹಲವಾರು ರೈತರಿಗೆ ಹಣದ ಒಂದು ಸಮಸ್ಯೆ ಆಗಿರೋ ಕಾರಣಕ್ಕೆ ಹೆಚ್ಚಿನ ಒಂದು ಬೆಲೆಯಲ್ಲಿ ಏನಾದರೂ ರಸಗೊಬ್ಬರಗಳು ಮಾರಾಟ ಮಾಡಿದರೆ ಶೀಘ್ರವೇ ನೀವು ಕೃಷಿ ಇಲಾಖೆಯು ಕೂಡ ದೂರನ್ನು ನೀಡಬಹುದು. ಫ್ರೆಂಡ್ಸ್, ಇದೇ ರೀತಿ ಕಳಪೆ ಮತ್ತು ನಕಲಿ ಬೀಜಗಳನ್ನು ಕೂಡ ರೈತರಿಗೆ ಮಾರಾಟ ಮಾಡಿದ್ದಾರೆ. ಹೌದು ಫ್ರೆಂಡ್ಸ್, ಹಲವಾರು ಜಿಲ್ಲೆಗಳಲ್ಲಿ ಈಗಾಗಲೇ ಈ ಒಂದು ಘಟನೆ ಕೂಡ ನಡೆದಿದ್ದು, ರೈತರಿಗೆ ಶೀಘ್ರವೇ ಕಳಪೆ ಮತ್ತು ನಕಲಿ ಬೀಜಗಳು ಯಾವುವು, ಇದರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಬೇಕು. ನಕಲಿ ಬೀಜಗಳು ಕಂಡು ಬಂದಲ್ಲಿ ಕೂಡಲೇ ಅದರ ಒಂದು ವಿರುದ್ಧ ಪ್ರಕರಣ ಕೂಡ ದಾಖಲೆ ಮಾಡಿ ಅವರ ವಿರುದ್ಧ ಕ್ರಮವನ್ನು ಕೂಡ ಕೈಗೊಳ್ಳಬೇಕೆಂದು ಈಗಾಗಲೇ ಸಚಿವರು ತಿಳಿಸ್ತಾ ಇದ್ದಾರೆ. ಫ್ರೆಂಡ್ಸ್, ಎಲ್ಲ ರೈತರು ಇದೇ ಕುರಿತು ಒಂದು ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ಳಬೇಕೆಂದು ಸಚಿವರು ಹೇಳಿದ್ದಾರೆ. ಫ್ರೆಂಡ್ಸ್, ಈ ಒಂದು 3 ಮುಖ್ಯವಾದ ಮಾಹಿತಿಗಳನ್ನು ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಮರೆಯದೇ ಶೇರ್ ಮಾಡಿ. ಏಕೆಂದರೆ ತುಂಬ ಜನ ರೈತರಿಗೆ ಇದುವರೆಗೂ ಈ ಒಂದು ಮಾಹಿತಿಗಳು ತಿಳಿದಿಲ್ಲ. ಗೆಳೆಯರು, ನೀವು ಮನೆಯಲ್ಲಿ ಕುಳಿತು ಬಿಸಿನೆಸ್ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣದ ರೋಡನ್ನ ಕ್ಲಿಕ್ ಮಾಡ್ಬೋದು. ಮನೆಯಲ್ಲಿ ಕುಳಿತು ನೀವು ಹಣವನ್ನು ಕೂಡ ಗಳಿಸ್ಬೋದು. ಎಲ್ಲ ಒಂದು ಮಾಹಿತಿಯನ್ನು ಹೇಳಿದ್ದೇವೆ. ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸ್ತಾ ರೋಡನ್ನು ಕ್ಲಿಕ್ ಮಾಡಿ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ನಮ್ಮ ವಿಡಿಯೋಗಳನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು.